ಅದು ಹಾಗೆ ಎಲ್ಲೋ ಒಂದು ಕಡೆಯಿಂದ ದೈವ ನಡೆಸ್ತಾ ಇದೆ ಆದರೆ ನಾವು ಇವತ್ತು ನಿಜವಾಗಿ ಇಲ್ಲಿಗೆ ಬರೋರು ಖಂಡಿತ ರಾಮನ ಬಗ್ಗೆ ಗೌರವ ಇದ್ದೇ ಬರ್ತಾರೆ ನಾವು ಇಲ್ಲಿಗೆ ಮಾತ್ರ ಅಲ್ಲ ಇಲ್ಲಿಂದ ಸ್ವಲ್ಪ ಬಿಟ್ಟು ಹೋದ ಜಾಗಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಇದೆ ಈಗ ಈ ದಾರಿಯಿಂದ ಹೋಗ್ಲಿಕ್ಕೆ ಆಗುತ್ತೆ ಆದರೆ ಇದು ಎಷ್ಟು ಜನಕ್ಕೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಮತ್ತು ಕೂಡ ಸ್ವಲ್ಪ ಆಸಕ್ತಿ ಇದ್ದವರೇ ನೋಡ್ತಾರೆ ನಾವು ಅವರನ್ನು ಇಲ್ಲಿಗೆ ಕರೆಸಬೇಕು ಅಥವಾ ನಾವು ಶಾಲೆಗಳಿಗೆ ಹೋಗಬೇಕು ಅಥವಾ ನಾವು ಹೊರಗಿನ ಬೇರೆ ಬೇರೆ ವೇದಿಕೆಗಳಲ್ಲಿ ಇದನ್ನ ಆದರೆ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು ಯಾಕಂದ್ರೆ ಇವತ್ತು ಅಧಿಕಾರ ಮತ್ತು ಕಾನೂನು ಬೇರೆದೇ ಒಂದು ರೂಪವನ್ನು ತೆಗೆದುಕೊಂಡು ನಾವು ಏನು ಮಾತಾಡಿದ್ರೂ ಅದ್ರಲ್ಲಿ ಹುಡುಕು ಹುಡುಕುವ ದುಷ್ಟ ಕಣ್ಣುಗಳೇ ಜಾಸ್ತಿ ಇರುವುದಾದ್ರಿಂದ ನಾವು ದಾರಿ ತಪ್ಪಿಸ್ತಾ ಇದ್ದೇವೆ ಅಂತ ಅನ್ನೋ ಥರನೂ ಅನ್ನಿಸ್ಬಾರ್ದು ಯಾಕಂದ್ರೆ ಇದು ನಾವು ಮಾತಾಡೋದು ಅವ್ರು ದಾರಿ ತಪ್ಪಿಸೋದು ಅಂತಾನೆ ಅವರು ತೀರಾ ಅವರನ್ನು ಎಲ್ಲೋ ಎಳ್ಕೊಂಡು ಹೋಗ್ತಾ ಇದ್ದಾರೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಅಲ್ಲ ಆದರೆ ಇದನ್ನು ಹೇಳುವ ರೀತಿಯಲ್ಲಿ ಇವತ್ತಿನ ಅದಕ್ಕೆ ನಾನು ಹೇಳಿದ್ದು ಇವತ್ತಿನ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ರಾಮಾಯಣದ ಕಥೆಯನ್ನು ಹೇಳಿದರೆ ಅಥವಾ ಭಾರತದ ಕಥೆಯನ್ನು ಹೇಳಿದ್ರೆ ಅವರಿಗೆ ನಿಜವಾಗ ಉತ್ತರ ಬೇಕಿದೆ ಹೊರ ಈ ಹುಡುಗರಿಗೆ ಹೊಸ ಹುಡುಗರಿಗೆ ಜಿದ್ದಿಲ್ಲ ಆದರೆ ರುಚಿ ಗೊತ್ತಿಲ್ಲ ರುಚಿ ಗೊತ್ತಿಲ್ಲದೆ ಇರೋದ್ರಿಂದ ಅದೇ ಸರಿ ಯಾಕೆಂದ್ರೆ ಯಾವುದು ಸಿಗುತ್ತೋ ಅದನ್ನೇ ಸರಿ ಅಂತ ತಂದ್ಕೊಂಡು ಹೋಗುದು ದ್ರಾಕ್ಷಿ ಹುಳಿ ಅನ್ನತ್ತೆ ಹೋಗುತ್ತೆ ಯಾಕಂದ್ರೆ ನಾವು ಅದನ್ನ ಅರ್ಥ ಆಗದ ರೀತಿಯಲ್ಲೇ ಭಾಷಣ ಮಾಡುವುದಾಗಿದೆ ಆದರೆ ನಿಜವಾಗಿ ಇವತ್ತು ಬೇಕಾದದ್ದು ಅನೇಕ ಕಲೆಗಳ ಮೂಲಕ ಅದು ನಾಟ್ಯ ಇರಬಹುದು ಅಥವಾ ನಾಟಕ ಇರಬಹುದು ಎಲ್ಲ ಮುಖವೂ ಬೇಕು ಉಪನ್ಯಾಸ ನೂರಲ್ಲಿ ಯಾರೋ ಒಂದು ಹತ್ತು ಜನ ಕೇಳ್ತಾರಷ್ಟೇ ಇನ್ನು ಉಳಿದಂತೆ ನಮಗೆ ಹಿಂದಿನವರು ಯೋಚನೆ ನೋಡಿ ಆಚಾರ್ಯರು ಯಕ್ಷಗಾನದ ಪರಂಪರೆಯನ್ನ ನರಹರಿ ತೀರ್ಥರಿಂದ ಆರಂಭ ಮಾಡಿಸಿದ್ದೇ ಒಬ್ಬ ಮೂಲೆಯಲ್ಲಿ ಯಾವುದೋ ಹಳ್ಳಿಯಲ್ಲಿ ಇದ್ದವನಿಗೂ ರಾಮನ ಬಗ್ಗೆ ಗೊತ್ತಾಗಬೇಕು ಕೃಷ್ಣನ ಬಗ್ಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರನೇ ಈ ಪದ್ ಯಕ್ಷಗಾನದ ಒಂದು ವಿಶಿಷ್ಟವಾದ ಪರಂಪರೆಯನ್ನು ಆರಂಭ ಮಾಡಿದ್ರು ಅಂದರೆ ಈ ಪರಂಪರೆ ಆರಂಭ ಮಾಡಿದ ದೂರದೃಷ್ಟಿ ಇವತ್ತದು ನಾವು ಮತ್ತೆ ಕಳ್ಕೊಂಡಿದ್ದೇವೆ ಅದರಿಂದನೇ ತುಂಬ ಅನರ್ಥವೂ ಆಗಿದೆ ಅನ್ನೋದು ಬೇರೆ ಪ್ರಶ್ನೆ ಆದರೆ ದಾರಿ ಸರಿ ಇತ್ತು ಆದರೆ ನಾವು ತೊಡಬೇಕಾದ ಗುರಿ ತಪ್ಪಿ ಹೋಯಿತು ಅದರಿಂದಾಗಿ ಇವತ್ತು ಆದರೆ ಮತ್ತೆ ಸ ಸರಿ ಮಾಡ್ಲಿಕ್ಕೆ ಇರುವ ದಾರಿ ಏನು ಅದನ್ನೇ ನಾವು ಮತ್ತೆ ಬಳಸ್ಬೇಕು ಸರಿಯಾಗಿ ಅದನ್ನೇ ನಾವು ಮತ್ತೆ ಉಪಯೋಗಿಸಬೇಕು ಒಳ್ಳೊಳ್ಳೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಈ ಶಿಕ್ಷಣ ಸಿಗುವಂತೆ ಈ ಕಥೆಗಳು ಬರುವಂತೆ ಈ ಅಂಶಗಳು ಸೇರುವಂತೆ ಮಾಡಿದ್ರೆ ಖಂಡಿತ ಒಪ್ಕೊಳ್ತಾರೆ ಅದು ಆಗದೆ ಇರುವ ಕಥೆ ಅಲ್ಲ ಯಾಕಂದ್ರೆ ಆಯಾ ಕಾಲಕ್ಕೆ ಬಂದ ಕಾಲಕ್ಕೆ ತಕ್ಕ ಕೋಲ ಅಂತಿದೆಯಲ್ಲ ಅದು ಏನಾಗುತ್ತೆ ಅಂದರೆ ನಾವು ಕೆಲವೊಮ್ಮೆ ಈ ಶಬ್ದವನ್ನು ಬಳಸ್ತೇವೆ ಕೊನೆಗೆ ನಾವೇ ತರ್ಜುಮೆ ಹೋಗ್ಬಿಟ್ಟಿರ್ತೇವೆ ನಾವ್ ಯಾವುದಕ್ಕೋಸ್ಕರ ಹೋಗಿರ್ತೇವೆ ಅದೇ ಅದೇ ಮರತೋಗ್ಬಿಟ್ಟು ನಾವೇ ಅದರಲ್ಲಿ ಒಂದು ಪಾಲ ಆಗ್ಬಿಡ್ತೇವೆ ಹೊರತು ನಾವು ಯಾವ್ದು ಹೊರಟಿದ್ದೀವಿ ಅನ್ನೋ ಮಿಷನ್ನೇ ಮರ್ತೋಗ್ಬಿಡಿದ್ ಹಾಗಾಗದೆ ಅದಕ್ಕೆ ಏನಾಗಬೇಕು ಅಂದ್ರೆ ಮೂಲ ಸ್ಥಿತಿ ಗಟ್ಟಿ ಗೊತ್ತಿರಬೇಕು ಆದ್ರೆ ಹೊರಗೆ ಹೋಗುವುದಕ್ಕೆ ಯಾಕೆ ಅನ್ನೋದು ಎಚ್ಚರ ಇರಬೇಕು ಇದರಲ್ಲಿ